ಇನ್ನು ಕ್ಷುಲ್ಲಕ ವಿಚಾರಕ್ಕೆ ಬಿಜೆಪಿ ಮುಖಂಡ ರಂಪಾಟ ಮಾಡಿದ್ದಾರಂತೆ. ರಾಷ್ಟ್ರ ಮಟ್ಟದಲ್ಲಿ ಗುರುತಿಸಿಕೊಂಡಿರುವಂತಹ ನಾಯಕ ಅತಿರೇಕವಾಗಿ ವರ್ತನೆ ತೋರಿದ್ದಾರೆ. ಬಿಜೆಪಿ ಮುಖಂಡ ಕೆಎನ್ ಚಕ್ರಪಾಣಿ ವಿರುದ್ಧ ಎಫ್ಐಆರ್ ದಾಖಲಾಗಿದೆ. ಹಲ್ಲೆ, ಅವಾಚ್ಯ ಶಬ್ದಗಳಿಂದ ನಿಂದನೆ ಆರೋಪದ ಅಡಿ ಕೇಸ್ ದಾಖಲಾಗಿದೆ. ಶ್ರೀಧರ್ ಮೂರ್ತಿ ಅನ್ನುವಂಥವರು ದೂರು ದಾಖಲು ಮಾಡಿದ್ದಾರೆ. ಕೋಡಿಹಳ್ಳಿ ಪೊಲೀಸ್ ಠಾಣೆಯಲ್ಲಿ ಎಫ್ಐಆರ್ ದಾಖಲಾಗಿದೆ. ಆಗಿದ್ದೇನೋ, ಇವರು ರಾಜಕಾರಣಿನೋ ಗೂಂಡಾನೋ ಅಂತ ಹೇಳಿ ಗೊತ್ತಾಗ್ತಾ ಇಲ್ಲ. ಯಾಕಂದ್ರೆ ಯಾವುದೋ ಪಕ್ಷದಲ್ಲಿ ಗುರುತಿಸಿಕೊಂಡಿದ್ದೇವೆ ಅಂತ ಹೇಳಿದ ತಕ್ಷಣ ನಾನೊಬ್ಬ ಬಿಜೆಪಿ ಮುಖಂಡ, ನಾನೊಬ್ಬ ಕಾಂಗ್ರೆಸ್ನ ಮುಖಂಡ, ನಾನೊಂದು ಯಾವುದೋ ರಾಜಕೀಯ ಪಕ್ಷದ ಮುಖಂಡ ಅಂತ ಹೇಳಿದ ತಕ್ಷಣ ಇವರು ರೌಡಿಸಂ ಶುರು ಮಾಡ್ಕೊಂಡು ಬಿಡ್ತಾರೆ. ಆತ ಶಾಸಕನೂ ಅಲ್ಲ, ಯಾರೂ ಅಲ್ಲ, ಅದನ್ನ ನೋಡೇ ಇಲ್ಲ ನಾವು. ಶಾಸಕನ ಆತ, MLCನ ಅಥವಾ ಯಾವುದಾದ್ರೂ ಸಚಿವನ, ಯಾರೂ ಅಲ್ಲ. ಯಾವುದೋ ಮೋರ್ಚಾದ ಮುಖಂಡ ಆಗಿರ್ತಾನೋ ಏನೋ ಆಗಿರ್ತಾನೋ ಗೊತ್ತಿಲ್ಲ. ಇವರ ರೌಡಿಸಂ, ನನ್ನ ಜೊತೆ ಪಕ್ಷ ಇದೆ, ನನ್ನ ಜೊತೆ ಸರ್ಕಾರ ಇದೆ, ನಮ್ಮದೇ ಸರ್ಕಾರ ಇದೆ ಅಂತ ಹೇಳಿ ಕೊಂಬು ಬಂದ ಹಾಗೆ ಆಡ್ತಾರೆ ಇವರೆಲ್ಲ. ಅಪಾರ್ಟ್ಮೆಂಟ್ ಗೇಟ್ ರಿಪೇರಿ ಮಾಡಿಸ್ತಾ ಇದ್ದಂಥ ಶ್ರೀಧರ್ ಮೂರ್ತಿ, ಚಕ್ರಪಾಣಿ ಮನೆ ಎದುರಲ್ಲಿ ಶ್ರೀಧರ್ ಮೂರ್ತಿ ಅವರ ಅಪಾರ್ಟ್ಮೆಂಟ್ ಇತ್ತಂತೆ. ಇನ್ನು ಕೋಡಿಗಹಳ್ಳಿ ವಿರೂಪಾಕ್ಷಪುರದಲ್ಲಿರುವಂಥ ಶ್ರೀಧರ್ ಅವರ ಅಪಾರ್ಟ್ಮೆಂಟ್, ಆಗ 12 ಜನರ ಗ್ಯಾಂಗ್ನೊಂದಿಗೆ ಈ ಚಕ್ರಪಾಣಿ ಎಂಟ್ರಿ ಕೊಟ್ಟಿದ್ದಾನೆ. ಇಲ್ಲಿ ಕೆಲಸ ಮಾಡುವಂತಿಲ್ಲ, ಕೂಡಲೇ ಕೆಲಸ ನಿಲ್ಲಿಸಬೇಕು ಅಂತ ಹೇಳಿ ಆವಾಜ್ ಹಾಕಿದ್ದಾನಂತೆ. ಅದು ಯಾಕೆ ಕೆಲಸ ಮಾಡಬಾರ್ದು, ಯಾಕೆ ನಿಲ್ಲಿಸಬೇಕು ಗೊತ್ತಿಲ್ಲ. ಆವಾಜ್ ಹಾಕಿ ಶ್ರೀಧರ್ ಮೂರ್ತಿ ಮೇಲೆ ಹಲ್ಲೆ ನಡೆಸಿರುವಂತಹ ಚಕ್ರಪಾಣಿ, ಮುನಿರಾಜು ಸೇರಿ 12 ಜನರನ್ನ ಕರೆತಂದಿದ್ದಂತ ಚಕ್ರಪಾಣಿ, ಆತ ಒಬ್ಬನು ಬಂದಿಲ್ಲ ನೋಡಿ. ಹೆದರುಪುಕುಳ್ರೆ ಎಷ್ಟಿರ್ತಾರೆ ಅಂತ ಹೇಳಿದ್ರೆ ಒಬ್ಬನು ಬಂದಿಲ್ಲ, 12 ಜನರನ್ನ ಕರ್ಕೊಂಡು ಬಂದಿದ್ದಂತೆ ಒಂದು ಕೆಲಸ ನಿಲ್ಲಿಸೋದಕ್ಕೆ. ನಮ್ಮ ಮನೆ ಮುಂದೆ ನೀನು ಇರಬಾರ್ದು ಅಂತ ಹೇಳಿ ಬೆದರಿಕೆ ಹಾಕಿದ್ದಾನಂತೆ. ಇವನೇನು ಶ್ರೀಮಂತ ಇವನು, ಆ ಇವನ ಮನೆ ಮುಂದೆ ಯಾರು ಇರಬಾರ್ದು ಅಂತ. ಇವನು ಚಕ್ರವರ್ತಿ, ಚಕ್ರವರ್ತಿ ಮನೆ ಮುಂದೆ ಯಾರು ಇರಬಾರ್ದಲ್ಲ, ಖಾಲಿ ಇರಬೇಕು ನೋಡಿ. ಈತ ಅಲ್ಲಿ ನೋಡ್ತಾ ಇದ್ರಲ್ಲ, ಅವನೇ ಈ ಬಿಜೆಪಿ ಮುಖಂಡ ಅಂತ ಹೇಳಿಸ್ಕೊಂಡಿರುವಂಥವ್ರು. ನಿನ್ನನ್ನು ಸುಮ್ಮನೆ ಬಿಡೋದಿಲ್ಲ ಅಂತ ಹೇಳಿ ಜೀವ ಬೆದರಿಕೆಯನ್ನು ಕೂಡ ಹಾಕಿದಾನಂತೆ. ಕುಡಿದು ಬಂದಿದ್ದೀಯಾ, ನಾಳೆ ಮಾತಾಡೋಣ ಅಂತ ಹೇಳಿದರೆ ಹಲ್ಲೆ ಮಾಡಿದಂತೆ. ಶ್ರೀಧರ್ ಮೂರ್ತಿ ಮೇಲೆ ಚಕ್ರಪಾಣಿಯಿಂದ ಹಲ್ಲೆ ಆಗಿದೆ. ಸೆಕ್ಷನ್ 143, 448, 323, 504, 506ನ ಅಡಿಯಲ್ಲಿ ಕೇಸ್ ದಾಖಲಾಗಿದೆ. ಕೋಡಿಗಹಳ್ಳಿ ಪೊಲೀಸ್ ಠಾಣೆಯಲ್ಲಿ FIR ಕೂಡ ದಾಖಲಾಗಿದೆ. ನೋಡಿ, ಹಿಂದೆ ಕುಮಾರ್ ಬಂಗಾರಪ್ಪ ಬಿಜೆಪಿಯ ಶಾಸಕರು ಒಬ್ಬರು ವೈದ್ಯರ ಮೇಲೆ ಶಿವಮೊಗ್ಗದಲ್ಲಿ ಹಲ್ಲೆ ಮಾಡಿದರು. ಯಾಕೆ ಅಂತ ಕೇಳಿದ್ರೆ ಆ ಕಾರನ್ನು ರೋಡ್ ಸೈಡಲ್ಲಿ ನಿಲ್ಲಿಸಿದ್ದಾರೆ, ನನ್ನ ಕಾರ್ ತೆಗೆಯೋದಕ್ಕಾಗೋದಿಲ್ಲ ಅಂಥೇಳಿ ಅವ್ರ ಮೇಲೆ ಅವಾಚ್ಯ ಶಬ್ದಗಳಿಂದ ನಿಂದನೆ ಮಾಡಿ ಹೊಡೆಯೋದಕ್ಕೆ ಹೋಗಿದ್ರಂತೆ, ಹಲ್ಲೆ ಮಾಡೋದಕ್ಕೆ ಹೋಗಿದ್ರಂತೆ ವೈದ್ಯರ ಮೇಲೆ. ಇಲ್ಲಿ ನೋಡಿದ್ರೆ ಯಾವುದೋ ಒಬ್ಬ ಮುಖಂಡ, ಇವರಲ್ಲಿ ಏನು ಅನ್ಕೊಂಡಿದ್ದಾರೆ, ಯಾರೋ ರಾಜಕೀಯ ವ್ಯಕ್ತಿಗಳ ಹಿಂದ್ಗಡೆ ಸುತ್ತಾಡಿದ ತಕ್ಷಣ ಆ ಶಾಲು ಹಾಕ್ತಾರೆ ನೋಡಿ, ಕೇಸರಿ ಶಾಲು, ಇನ್ನೊಂದು ಯಾವುದೋ ಪಕ್ಷದ ಶಾಲು, ಆ ಶಾಲು ಹಾಕಿದ ತಕ್ಷಣ ಇವನೇ ಇವನು ಮುಖಂಡ ಅಂತ. ಅವ್ರ ಮುಖ ಎಲ್ಲಾದರೂ ನೋಡಿದ್ದೀರಾ ನೀವು? ಯಾರಾದರೂ ಶಾಸಕನ, ಇವನು ಸಂಸದನ, ಸಚಿವನ, ಏನು ಆತನ ಅಧಿಕಾರ, ಏನು ಪಕ್ಷದಲ್ಲಿ ಆತನಿಗಿರೋಂಥ ಪೊಸಿಷನ್ ಏನು ಗೊತ್ತಿಲ್ಲ. ಮುಖಂಡ, ನಾನೊಬ್ಬ ಮುಖಂಡ, ಇಲ್ಲಿವರೆಗೆ ಕಾರ್ಪೊರೇಟ್ ಆದ್ರೆ ಆಗಿದಾನ ಗೊತ್ತಿಲ್ಲ, ಯಾವುದಾದ್ರೂ ಪಂಚಾಯತ್ ಎಲೆಕ್ಷನ್ ನಿಂತು ಗೆದ್ದಿದ್ದಾನ ಅದು ಗೊತ್ತಿಲ್ಲ. ನಾನು BJPಯವನು, ನಮ್ಮದೇ ಸರ್ಕಾರ ಇದೆ, ನಾನೊಬ್ಬ ಕಾಂಗ್ರೆಸ್ಸವನು, ನಾನು ಈ ಪಕ್ಷದವನು ಹೇಳ್ಕೊಳ್ಳೋದು, ರೌಡಿಸಂ ಮಾಡೋದು ಇವನ್ನೆಲ್ಲ ಒದ್ದು ಒಳಗೆ ಹಾಕ್ಬೇಕು ಪೊಲೀಸರು ಫಸ್ಟಿಗೆ. ಯಾಕೆ ರೌಡಿಗಳನ್ನು ಹಾಕ್ತೀರಿ? ಇವರೇನು ರೌಡಿಗಳಿಗಿಂತ ಕಡಿಮೆನಾ? 12 ಜನರು ಕರ್ಕೊಂಬಂದು ನೋಡಿ, ಆ ವಿಡಿಯೋದಲ್ಲಿ ನೀವು ಗಮನಿಸ್ತಾ ಇದ್ದೀರಿ ಹೇಗೆ ಕಪಾಳ ಕೊಡ್ದಿದ್ದಾರೆ ಅಂತ. ಅವ್ರ ಮನೆ ಮುಂದೆ ಇರಬಾರ್ದಂತೆ, ಕೆಲಸ ಮಾಡಿಸ್ಬಾರ್ದಂತೆ. ಇವರೇನು ಕುಬೇರ ಇವನು, ಇವ್ರ ಮನೆ ಮುಂದೆ ಇರಬಾರ್ದು ಅಂದರೆ ಏನು, ಇವರೇ ಕಾನೂನು ಮಾಡ್ತಾರೆ ಇಲ್ಲಿ ಕೂತ್ಕೊಂಡು.